ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಎಂಟು ಪೇಜ್ ನಂಬರ್ ನೂರ ನಲವತ್ತೆಂಟು ಈ ಪ್ರಸ್ತಾಪವನ್ನು ಮುಗಿಸುವ ಮೊದಲು ನಾವು ಪ್ರವಾದಿಯಾದ ಎಲಿಯನ ಜೀವನದಲ್ಲಿನ ಛಾಯೆಯಲ್ಲಿ ಕೆಲವೊಂದು ಲಕ್ಷಣವನ್ನು ಘಟನೆಗಳನ್ನು ಪ್ರಸ್ತುತಿಪಡಿಸುತ್ತೇವೆ ಇದು ಸಭೆಯ ಇತಿಹಾಸದೊಂದಿಗೆ ಹೋಲಿಸಲು ಪ್ರತಿ ಸಾಂಕೇತಿಕನಾದ ಎಲಿಯನ ಬಗ್ಗೆ ಗಮನಿಸದೇ ಇರುವವರಿಗೆ ಇವು ನಿಶ್ಚಯವಾಗಿಯೂ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ಈ ಹೋಲಿಕೆಯನ್ನು ಕೆಳಗಂಡ ಸಮಾನಾಂತರ ಸಾಲುಗಳಲ್ಲಿ ಕೂಡಲೇ ನೋಡಬಹುದಾಗಿದೆ ಇಲ್ಲಿ ನಾವು ಎಲಿಯಾ ಮತ್ತು ಕ್ರೈಸ್ತ ಸಭೆ ಎಲಿಯ ಎಲಿಯನನ್ನು ಸತ್ಯದ ಮತ್ತು ನೀತಿವಂತಿಕೆಗಳ ಬಗ್ಗೆ ನಿಷ್ಠೆ ಕಾರಣ ಹಿಂಸಿಸಲಾಯಿತು ಕ್ರೈಸ್ತ ಸಭೆಯವರಿಗೆ ಕ್ರೈಸ್ತ ಸಭೆಯನ್ನು ಸತ್ಯದ ಮತ್ತು ನೀತಿವಂತಿಕೆಗಳ ಬಗ್ಗೆ ನಿಷ್ಠೆ ನಿಮಿತ್ತ ಹಿಂಸಿಸಲಾಯಿತು ಎಲಿಯಾ ಆತನ ಪ್ರಮುಖ ಹಿಂಸೆಕಾರಳು ಎಹೆ ಹೆಜಬೆಲ್ ಎಂಬ ಸ್ತ್ರೀ ಇಸ್ರೇಲಿನ ದುಷ್ಟ ರಾಣಿ ಆಕೆಯನ್ನು ಭಕ್ತರ ಶತ್ರುವೆಂದು ಹೆಸರಿಸಲಾಗಿದೆ ಪ್ರಕಟಣೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ಕ್ರೈಸ್ತ ಸಭೆಯಲ್ಲಿ ಪ್ರಮುಖ ಹಿಂಸಕಾರರು ರೋಮಿನ ಸ್ವಧರ್ಮ ಭ್ರಷ್ಟ ಸಭೆ ಅದು ತನ್ನನ್ನು ಆತ್ಮೇಕ ಇಸ್ರೇಲಿನ ಮೇಲೆ ಆಳುವ ರಾಣೆಂಬುದಾಗಿ ಹೇಳಿಕೊಂಡಿತು ಎಲಿಯಾ ಹೆಜಬೆಲ ಹಿಂಸಿಸುವ ಅಧಿಕಾರವನ್ನು ಆಕೆಯ ಪತಿ ಅರಸನಾದ ಆಹಾಬನ ಮೂಲಕ ಕಾರ್ಯಾಚರಣೆಗೊಳಿಸಲಾಯಿತು ಕ್ರೈಸ್ತ ಸಭೆಯವರಿಗೆ ಪೋಪರ ಹಿಂಸಿಸುವ ಅಧಿಕಾರವನ್ನು ರೋಮ್ ಸಾಮ್ರಾಜ್ಯದ ಮೂಲಕ ಜಾರಿಗೊಳಿಸಲಾಗಿತ್ತು ಆಕೆಯು ಅದರೊಂದಿಗೆ ಕೂಡಿಕೊಂಡಿದ್ದಳು ಎಲಿಯಾ ಎಲಿಯನು ಎಜಬೇಲ್ ಮತ್ತು ಆ ಹಾಬನಿಂದ ಪಲಾಯನ ಮಾಡಿ ದೇವರೊಂದಿಗೆ ಸಿದ್ಧಪಡಿಸಿದ ನಿರ್ಜನ ಪ್ರದೇಶಕ್ಕೆ ಓಡಿ ಅಲ್ಲಿ ದೇವರು ಅದನ್ನು ಅದ್ಭುತವಾದ ರೀತಿಯಲ್ಲಿ ಪೋಷಿಸಿದನು ಒಂದು ಅರಸು ಹ ಹದಿನೇಳನೇ ಧ್ಯೇಯ ಐದರಿಂದ ಒಂಬತ್ತನೇ ವಚನ ಕ್ರೈಸ್ತ ಸಭೆ ಸತ್ಯಸಭೆಯು ಸಾಂಕೇತಿಕ ನಿರ್ಜನ ಪ್ರದೇಶಕ್ಕೆ ಪಲಾಯನ ಮಾಡಿತ್ತು ಅಥವಾ ಬೇರ್ಪಡುವಿಕೆ ಪರಿಸ್ಥಿತಿ ಆಕೆಯ ಸ್ಥಳದಲ್ಲಿ ಪ್ರತ್ಯೇಕೆಯ ಪರಿಸ್ಥಿತಿ ಇದ್ದು ಅದು ದೇವರಿಂದ ಸಿದ್ಧಪಡಿಸಲಾಗಿತ್ತು ಅಲ್ಲಿ ಆಕೆಯನ್ನು ಸಂರಕ್ಷಿಸಲಾಯಿತು ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಆರರು ಆರು ಮತ್ತು ಹದಿನ ಹದಿನಾರನೇ ವಚನ ಎಲಿಯ ಎಲಿಯನು ಮೂರುವರೆ ವರ್ಷಗಳ ಕಾಲ ಆ ನಿರ್ಜನ ಪ್ರದೇಶದಲ್ಲಿದ್ದನು ಆ ಸಮಯದಲ್ಲಿ ಮಳೆ ಇಲ್ಲವಾಗಿತ್ತು ಮತ್ತು ಆ ದೇಶದಲ್ಲಿ ಘೋರ ಬರಗಾಲವಿತ್ತು ಕ್ರೈಸ್ತ ಸಭೆಯವರಿಗೆ ಸಭೆಯು ಮೂರುವರೆ ಸಾಂಕೇತಿಕ ವರ್ಷಗಳು ಒಂದು ವರ್ಷಕ್ಕೆ ಒಂದು ದಿನ ಅಕ್ಷರಶಃ ಹನ್ನೆರಡು ನೂರ ಅರವತ್ತು ವರ್ಷಗಳು ನಿರ್ಜನ ಸ್ಥಿತಿಯಲ್ಲಿತ್ತು ಆ ಕಾಲದಲ್ಲಿ ಸತ್ಯವೆಂಬ ಜೀವ ಆತ್ಮಿಕ ಬರಗಾಲವಿತ್ತು ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಆರನೇ ವಚನ ಎಲಿಯ ಮೂರುವರೆ ವರ್ಷಗಳ ಹನ್ನೆರಡು ನೂರ ಅರವತ್ತು ದಿನಗಳ ನಂತರ ಎಲಿಯನ್ನು ಆ ನಿರ್ಜನ ಪ್ರದೇಶದಿಂದ ಹಿಂದಿರುಗಿದ ಮೇಲೆ ಯಜಬಿಲಳ ಪ್ರವಾದಿಗಳ ತಪ್ಪುಗಳು ಪ್ರಕಟವಾಯಿತು ಸತ್ಯದೇವರನ್ನು ಸನ್ಮಾನಿಸಲಾಯಿತು ಮತ್ತು ಧಾರಾಳವಾದ ಮಳೆಯು ಅನುಸರಿಸಿತು ಒಂದು ಅರಸು ಹದಿನೆಂಟನೇ ದೇಹ ನಲ್ ನಲವತ್ತೊಂದರಿಂದ ನಲವತ್ತೈದನೇ ವಚನ ಕ್ರೈಸ್ತ ಸಭೆ ಹನ್ನೆರಡು ನೂರ ಅರವತ್ತು ವರ್ಷಗಳ ಅಂತ್ಯದಲ್ಲಿ ಸತ್ಯದ ಶಕ್ತಿಯು ಮತ್ತು ಅದರ ಸಾಕ್ಷಿಗಳು ಪ್ರಕಟವಾದವು ಕ್ರಿಸ್ತ ಶಕ್ ಹದಿನೇಳು ನೂರ ತೊಂಬತ್ತೊಂಬತ್ತು ಮತ್ತು ಅಲ್ಲಿಂದ ಸತ್ಯವು ಮಿಲಿಯಾಂತರ ಪ್ರಮಾಣದಲ್ಲಿ ಸತ್ಯವೇದಗಳ ಪ್ರತಿ ವರ್ಷವೂ ಹರಿಯತೊಡಗದ ಪ್ರಪಂಚವನ್ನು ಹಸನು ಮಾಡಿ ಉತ್ತಮ ಫಲವನ್ನು ತುಂಬಿತು ಎಲಿಯ ಅರಸನು ಮತ್ತು ಜನರು ಮೊದಲಿಗೆ ಸಂತೋಷಪಟ್ಟರು ಮತ್ತು ಎಲಿಯ ಹಾಗೂ ಆತನ ದೇವರನ್ನು ಸನ್ಮಾನಿಸಲಾಯಿತು ಆದರೆ ಯಜಬೆಲಳ ಆತ್ಮವು ಬದಲಾಗಲಿಲ್ಲ ಆಕೆ ಇನ್ನೂ ಎಲಿಯನ ಪ್ರಾಣವನ್ನು ಬಯಸುತ್ತಿದ್ದಳು ಹೀಗಾಗಿ ಆತನು ಪುನಃ ನಿರ್ಜನ ಪ್ರದೇಶಕ್ಕೆ ಪಲಾಯನ ಮಾಡುವಂತೆ ಬಲವಂತಿಕೆ ಉಂಟಾಯಿತು ಒಂದು ಅರಸು ಹದಿನೆಂಟನೇ ಅಧ್ಯಾಯ ನಲವತ್ತರಿಂದ ನಲವತ್ತಾರನೇ ವಚನ ಕ್ರೈಸ್ತ ಸಭೆ ಸತ್ಯವೇದವು ಪ್ರಪಂಚದ ರಾಷ್ಟ್ರಗಳು ಕರ್ತನ ಕೈಯನ್ನು ಗ್ರಹಿಸುವಂತಹ ಆಶೀರ್ವಾದಗಳನ್ನು ತಂದಿತು ಆದಾಗ್ಯೂ ಪೋಪನ ವಿಚಾರಗಳು ಯಜಬೆಲಳು ಪ್ರೋತ್ಸಾಹಿಸಿದಂಥ ಪಂಥವೆಂದು ಕಲಿಸಿಕೊಳ್ಳುವವರು ಭಕ್ತರನ್ನು ನಿರ್ಜನ ಪರಿಸ್ಥಿತಿಗೆ ಓಡಿಸು ಓಡಿ ಹೋಗುವಂತೆ ಬಲವಂತಪಡಿಸಿತು ಎಲಿಯ ಎಲಿಯನ ಜೀವನ ವೃತ್ತಿಯು ಆತನನ್ನು ಈ ಲೋಕದಿಂದ ಕೊಂಡೊಯ್ದಾಗ ಮುಕ್ತಾಯಗೊಂಡಿತು ಕ್ರೈಸ್ತ ಸಭೆಯವರಿಗೆ ಭಕ್ತರುಗಳು ಈ ಲೋಕದ ಸ್ಥಿತಿಯಿಂದ ಪರಲೋಕದ ಸ್ಥಿತಿಗೆ ಬದಲಾಗುವರು ಇವುಗಳು ಎದ್ದು ಕಾಣುವಂತೆ ಹೋಲಿಕೆ ಸಂಗತಿಗಳೇ ಹೊರತು ಆಕಸ್ಮಿಕವಾದವುಗಳಲ್ಲ ಎಲೆಯನ್ನು ಮಹಾದಿನದ ಮುಂಚೆ ಬರಬೇಕಾಗಿರುವುದು ಎಂಬ ಸತ್ಯವು ಮತ್ತು ಇವಾಗಲೂ ನಾವು ಸಭೆಯಲ್ಲಿ ಪ್ರತಿ ಸಾಂಕೇತಿಕನಾಗಿ ಕಾಣುವ ಎಲೆಯನನ್ನು ಮಲಾಖಿಯು ಉಲ್ಲೇಖಿಸುವ ಮತ್ತು ಸ್ಥಾನಿಕನಾದ ಯೋಹಾನನು ಮತ್ತು ಮುಂದೆ ಎಲಿಯನನ್ನು ಹಾಗಾಗಿ ಸಂಕೇತಪಡಿಸಿದ ಕರ್ತನ ಮಹಾದಿನ ಆ ಕಾಲವು ಸಮೀಪಿಸಿದ ಸಮೀಪವಾಗಿದೆ ಎಂಬುದನ್ನು ಮತ್ತೊಂದು ಸಾಕ್ಷ್ಯಗಳಿಗೆ ಪರಿಗಣಿಸಬೇಕು ಆದರೆ ಇದಕ್ಕೂ ಮೇಲ್ಪಟ್ಟು ಈ ನಮೂನೆಯು ಸಲಹೆಗಳು ಇತರೆ ದೇವರ ವಾಕ್ಯಗಳಿಂದ ಬೆಂಬಲ ಹೊಂದಿ ಭಕ್ತರಿಗಾಗಿ ಮಾರ್ಗದರ್ಶನ ನೀಡುವಂತೆ ಮತ್ತು ಅವರು ತಮ್ಮ ಪಾತ್ರವನ್ನು ಒಳ್ಳೆಯದಾಗಿ ನಿರ್ವಹಿಸಲು ಒಪ್ಪುವಂತೆ ವಿನ್ಯಾಸಗೊಂಡು ನಮ್ಮ ಮೇಲೆ ಬರಲಿರುವ ರೌದ್ರದ ದಿನಗಳಲ್ಲಿ ಅವರನ್ನು ಸಂರಕ್ಷಿಸುವಂತೆ ಬಲಪಡಿಸುವುದಾಗಿದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ